ಜಮ್ಮು ಕಾಶ್ಮೀರದಲ್ಲಿ ಬುಧವಾರ ಸಂಭವಿಸಿದ ಹಾರ್ಡಿಯಕ್ ಸ್ಫೋಟದಲ್ಲಿ ಬಾಗಲಕೋಟೆ ತಾಲೂಕಿನ ಇಲಾಳ ಗ್ರಾಮದ ಯೋಧ ಶ್ರೀಶೈಲ ರಾಯಪ್ಪ ಬಳಬಟ್ಟೆ ಅವರು ಹುತಾತ್ಮರಾಗಿದ್ದಾರೆ. ಸೇನಾ ಅಧಿಕಾರಿಗಳು ದೂರವಾಣಿ ಮೂಲಕ ಅವರ ಮನೆಗೆ ಮಾಹಿತಿಯನ್ನು ನೀಡಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬೆಳಗಟ್ಟೆ ಗ್ರಾಮದವರಾದ ಶ್ರೀಶೈಲ್ ಬಾಲ್ಯದಲ್ಲಿಯೇ ತಂದೆ ರಾಯಪ್ಪ ಅವರ ತಾಯಿ ತವರು ಮನೆಯಾದ ಇಲಾಳ ಗ್ರಾಮಕ್ಕೆ ಬಂದು ನೆಲೆಸಿದ್ರು. ಇಲ್ಲಿಯೇ ಪಿಯುಸಿಯನ್ನ ಕೂಡ ಮುಗಿಸಿಕೊಂಡಿದ್ರು. ಇನ್ನು 2005 ಸೆಪ್ಟೆಂಬರ್ನಲ್ಲಿ ಹೈದರಾಬಾದ್ನಲ್ಲಿ ಸೇನೆಗೆ ಸೇರ್ಕೊಳ್ತಾರೆ. ಉತ್ತರಾಖಂಡ ರಾಜಸ್ಥಾನದಲ್ಲಿ ಸೇವೆ ಸಲ್ಲಿಸಿ ಸದ್ಯ ಜಮ್ಮು ಕಾಶ್ಮೀರದಲ್ಲಿ ಮದ್ರಾಸ್ 12 ರೆಜಿಮೆಂಟ್ನಲ್ಲಿದ್ದರು. 2008 ಅವರು ವಿವಾಹವಾಗಿದ್ದರು. ಅವರಿಗೆ ತಂದೆ ತಾಯಿ ಪತ್ನಿ 6 ವರ್ಷದ ಪುತ್ರಿ ಮತ್ತು 4 ವರ್ಷದ ಪುತ್ರ ಇದ್ದಾರೆ. ತರಬೇತಿ ವೇಳೆಯಲ್ಲಿ ಹಾರ್ಡಿಯಕ್ ಸ್ಫೋಟ ಸಂಭವಿಸಿದೆ ಎಂದು ಸೇನೆ ಹೇಳಿದೆ. ಈ ಒಂದು ಘಟನೆಯಲ್ಲಿ 7 ಜನ ಯೋಧರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ.